ಸರ್, ಈಗ ಸರ್ಕಾರಕ್ಕೆ ಅಥವಾ ಸಾರಿಗೆ ಸಚಿವರಿಗೆ ಏನಾದ್ರು ಮನವಿ ಮಾಡೋದಿದೆಯಾ? ಅದೇ ಕರ್ನಾಟಕ ಏನಂತ ಹೇಳಿದ್ರೆ, ನಮಗೆ ದಯವಿಟ್ಟು ನಾವು ಇಷ್ಟು ಹೇಳೋದು, ನಾವು ಬರೋದ ಕರ್ನಾಟಕ ರಾಜ್ಯಕ್ಕೆ ತಂದು ಗಾಡಿ ರಿಜಿಸ್ಟರ್ ಮಾಡೋದು ನಾವು ರೆಡಿ ಇದ್ದೀವಿ. ನಮಗೆ ದಯವಿಟ್ಟು ತೆರಿಗೆ ಏನಿದೆ ಅದನ್ನ ಕಮ್ಮಿ ಮಾಡಿ ನಮಗೆ ಮಾಡಿಕೊಟ್ರೆ ನಮ್ಗೆ ಅಷ್ಟೇ ತುಂಬಾ ಒಳ್ಳೇದಾಗುತ್ತೆ ಸರ್. ಅದಕ್ಕೆ ನಿಮ್ಮಗಳ ಮುಖಾಂತರ ಒಂದು ಸಹಾಯ ಕೇಳಕ್ ಬಂದಿದ್ವಿ. ಓಕೆ, ರಿಟರ್ನ್ ಸ್ಟೇಟ್ಮೆಂಟ್ ಯಾವಾಗ ಕೊಡ್ತಾ ಇದ್ದೀರಾ ಸಾರಿಗೆ ಸಚಿವರಿಗೆ? ಈಗ ಆಲ್ರೆಡಿ ಸಾರಿಗೆ ಸಚಿವರಿಗೆ, ಸಾರಿಗೆ ಸಚಿವ ಏನ್ ಹೇಳ್ತಾರೆ, ನೀವು ಹೋಗಿ ಸಿಎಂ ಮೀಟ್ ಮಾಡಿ ಅಂತ. ಸೊ ಇವ್ರ ಮೇಲೆ ಅವರು, ಅವ್ರ ಮೇಲೆ ಅವ್ರ ಮೇಲೆ ಇವ್ರು ಹೇಳಿಲ್ಲ ಸರ್. ಯಾಕಂದ್ರೆ ಸಾರಿಗೆ ಸಚಿವರು ಏನ್ ಹೇಳ್ತಾರೆ, ನಾನು ನಿಮಗೆ 3 ತಿಂಗಳು ಟೈಮ್ ಕೊಡ್ರು ಸರ್, ಎ ಆರ್ ಏನ್ ತಗೊಂಡ್ಬರಕ್ಕೆ. ನಾನು ಯಾವ್ದೇ ಆರ್ ಟಿ ಓ ಕಡೆಯಿಂದ ನಿಮ್ಗೆ ತೊಂದರೆ ಕೊಡ್ಸಲ್ಲ, ನಿಮ್ಗೆ ಯಾವ್ದು ಗಾಡಿ ಸೀಸ್ ಮಾಡಲ್ಲ, ನಿಮ್ಗೆ 3 ತಿಂಗಳು ಟೈಮ್ ಕೊಡ್ತೀನಿ. ಅಕ್ಟೋಬರ್ ಒಳಗೆ ನೀವು ಗಾಡಿನ ಕರ್ನಾಟಕ ರಾಜ್ಯಕ್ಕೆ ತಗೊಂಡ್ಬಂದು ರಿಜಿಸ್ಟರ್ ಮಾಡಿ ಸರ್, ದಯವಿಟ್ಟು ಟ್ಯಾಕ್ಸ್ ಕಮ್ಮಿ ಮಾಡಿ ಸರ್ ಅಂತ ಹೇಳಿದಾಗ, ಅದು ನೀವು ಸಿಎಂ ಹತ್ರ ಮೀಟ್ ಮಾತಾಡಿ ಇಷ್ಟೇ ಹೇಳಿದ್ರು ಸರ್. ನಾವು ಸಿಎಂ ಅಂದ್ರೆ ಮೀಟ್ ಮಾಡಕ್ ಆಗ್ತಿಲ್ಲ ಸರ್, ಯಾಕಂದ್ರೆ ಸಿಎಂ ಅಪಾಯಿಂಟ್ಮೆಂಟ್ ನಮ್ಗೆ ಸಿಗಲ್ಲ. ಅದಕ್ಕೆ ನಿಮ್ಗಳ ಮುಖಾಂತರ ಒಂದು ಸಹಾಯ ಕೇಳ್ಕೊಂಡ್ ಬಂದಿದ್ದೀವಿ ಸರ್, ಒಂದು ಸಹಾಯ ಮಾಡಿ ಅಂತ.